ದೇವೇಗೌಡರಿಗೆ ನೈತಿಕತೆ ವಿಚಾರದಲ್ಲಿ ಬಹಳ ಎತ್ತರದ ಸ್ಥಾನ ಇರುವಂತದ್ದು ರಾಜಕಾರಣದ ಅಂತಿಮ ಘಟ್ಟದಲ್ಲಿ ಗೌಡ್ರಿಗೆ ದೊಡ್ಡ ಮುಜುಗರ ದೇವೇಗೌಡರ ನೈತಿಕತೆ ವಿಚಾರದಲ್ಲಿ ಅವರಿಗೆ ರಾಜಕೀಯದಲ್ಲಿ ತುಂಬಾ ಎತ್ತರದ ಸ್ಥಾನ ಇರುವಂತದ್ದು ರಾಜಕಾರಣದ ಅಂತಿಮ ಘಟ್ಟದಲ್ಲಿ ಈಗ ದೇವೇಗೌಡರಿಗೆ ಮುಜುಗರ ಆಗುವಂತಹ ಕೆಲಸ ಇದು ಮೊಮ್ಮಗ ಮಾಡಿರುವಂತಹ ಚೇಷ್ಟೆಗೆ ಗೌಡರ ಹಿರಿತನವೇ ಬಲಿಯಾಗಿದೆ ರಾಜಕಾರಣದ ಚದುರಂಗ ದಾಟದಲ್ಲಿ ಗೌಡರಿಗೆ ಚೆಕ್ ಮೇಟ್ ದೊರಕಿದೆ ಮೊಮ್ಮಗನನ್ನ ಎದುರಿಗೆ ನಿಲ್ಲಿಸಿ ಗೌಡರ ಎದೆಗೆ ಬಾಣ ಬಿಟ್ಟಿದ್ದಾರೆ ಕೈಪಡೆಯವರು ಒಕ್ಕಲಿಗರ ಪ್ರಶ್ನಾತೀತ ನಾಯಕ ದೇವೇಗೌಡರಿಗೆ ಇದು ಭಯಂಕರವಾದ ಏಟು ಈ ಮೂಲಕ ತನ್ನ ಬದ್ಧ ವೈರಿಗೆ ಡೈನಾಮಿಟಿಟ ಡಿ ಕೆ ಬ್ರದರ್ಸ್ ರಾಜಕೀಯದಲ್ಲಿ ದೇವೇಗೌಡರಿಗೆ ಅದರಲ್ಲೂ ನೈತಿಕ ವಿಚಾರದಲ್ಲಿ ಬಹಳ ಎತ್ತರವಾದ ಸ್ಥಾನ ಇರುವಂಥದ್ದು ಇದು ರಾಜಕಾರಣದ ಅಂತಿಮ ಘಟ್ಟ ಈವಾಗಲೇ ಗೌಡರಿಗೆ ಅತಿ ದೊಡ್ಡ ಮುಜುಗರ ಆಗುವಂತಹ ಕೆಲಸ ಮಾಡಿರುವಂಥದ್ದು ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರು ಇದು ಗೌಡರಿಗೆ ರಾಜಕೀಯದಲ್ಲಿ ದೊಡ್ಡ ಮುಜುಗರವನ್ನ ತರುವಂತಹ ವಿಚಾರ ಮೊಮ್ಮಗ ಮಾಡಿರುವಂತಹ ಕುಚೇಷ್ಟೆಗೆ ಗೌಡರ ಹಿರಿತನ ಇಲ್ಲಿ ಬಲಿಯಾಗ್ತಾ ಇದೆ ರಾಜಕಾರಣದ ಚದುರಂಗ ದಾಟದಲ್ಲಿ ಗೌಡ್ರಿಗೆ ಇದು ಚೆಕ್ ಮೇಟ್ ಮೊಮ್ಮಗನನ್ನ ಎದುರಿಗೆ ನಿಲ್ಲಿಸಿ ಮೊಮ್ಮಗ ಮಾಡಿರುವಂತಹ ತಪ್ಪಿಗೆ ದೇವೇಗೌಡರ ಎದೆಗೆ ಕೈಪಡೆಯವರು ಕಾಂಗ್ರೆಸ್ ಪಕ್ಷದವರು ಡೈರೆಕ್ಟ್ ಆಗಿ ಬಾಣವನ್ನ ಬಿಡ್ತಾ ಇದ್ದಾರೆ ಒಕ್ಕಲಿಗರ ಪ್ರಶ್ನಾತೀತ ನಾಯಕರು ಯಾವುದೇ ಪ್ರಶ್ನೆ ಬಂದರೂ ಮುಂದೆ ನಿಂತ್ಕೊಳ್ಳುವಂತಹ ದೇವೇಗೌಡರಿಗೆ ಇದು ಸಹಿಸಿಕೊಳ್ಳಲಾರದ ಭಯಾನಕ ಏಟಾಗಿದೆ ಈ ಮೂಲಕ ತನ್ನ ಬದ್ಧ ವೈರಿಗೆ ಡಿ ಕೆ ಬ್ರದರ್ಸ್ ಡೈನಾಮಿಕ್ ಇಟ್ಟಿದ್ದಾರೆ ದೇವೇಗೌಡ್ರಿಗೆ ರಾಜಕೀಯ ವಿಷಯದಲ್ಲಿ ಆಮೇಲೆ ನೈತಿಕ ವಿಚಾರದಲ್ಲೂ ಕೂಡ ಬಹಳ ಎತ್ತರದ ಬಹಳ ಉನ್ನತವಾದ ಸ್ಥಾನ ಇರುವಂತದ್ದು ಇದು ಲೋಕಸಭಾ ಎಲೆಕ್ಷನ್ನ ಅಂತಿಮ ಘಟ್ಟದಲ್ಲಿ ದೇವೇಗೌಡರಿಗೆ ದೊಡ್ಡ ಮುಜುಗರ ತರುವಂತಹ ವಿಷಯನ ಕೆಲಸನ ಮೊಮ್ಮಗ ರೇವಣ್ಣ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಮಾಡಿರುವಂತದ್ದು ಮೊಮ್ಮಗ ಮಾಡಿರುವಂತಹ ಈ ಕುಚೇಷ್ಠೆಗೆ ಗೌಡರ ಹಿರಿತನ ಗೌಡರ ಅನುಭವ ಇಲ್ಲಿ ಬಲಿಯಾಗಿರುವಂತದ್ದು ರಾಜಕಾರಣದ ಚದುರಂಗ ದಾಟದಲ್ಲಿ ಗೌಡ್ರಿಗೆ ಈ ವಿಚಾರವಾಗಿ ಚೆಕ್ಮೇಟ್ ದೊರೆತಿದೆ ಮೊಮ್ಮಗನ ವಿಷಯ ಅಂದ್ರೆ ಮೊಮ್ಮಗ ಮಾಡಿರುವಂತಹ ರಾಸಲೀಲೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗರು ಅಂದ್ರೆ ಕೈಪಡೆಯವರು ದೇವೇಗೌಡ್ರ ಎದೆಗೆ ನೇರವಾಗಿ ಬಾಣವನ್ನ ಬಿಟ್ಟಿದ್ದಾರೆ ಯಾವುದೇ ಪ್ರಶ್ನೆಗಳನ್ನ ಅಂದ್ರೆ ಒಕ್ಕಲಿಗರಿಗೆ ಸಂಬಂಧಿಸಿದಂತಹ ಯಾವುದೇ ಪ್ರಶ್ನೆಗಳನ್ನ ಡೈರೆಕ್ಟ್ ಆಗಿ ಪ್ರಶ್ನಾತೀತವಾಗಿ ಕೇಳ್ತಾ ಇದ್ದಂತಹ ನಾಯಕನಿಗೆ ಇವಾಗ ಈ ವಿಚಾರದಲ್ಲಿ ಭಯಾನಕವಾದಂತಹ ಏಟು ಬಿದ್ದಿರುವಂತದ್ದು ಈ ಮೂಲಕ ತನ್ನ ಬದ್ಧ ವೈರಿ ಡಿಕೆ ಬ್ರದರ್ಸ್ ನ ಬದ್ಧ ವೈರಿ ಆಗಿರುವಂತಹ ದೇವೇಗೌಡರಿಗೆ ಡಿಕೆ ಬ್ರದರ್ಸ್ ಶಿ ಅವರು ಡೈನಾಮಿಟ್ ಇಟ್ಟಿದ್ದಾರೆ ಇಲ್ಲಿ ದೇವೇಗೌಡ್ರದ್ದು ಯಾವುದೇ ತಪ್ಪಿಲ್ಲ ಅಂದ್ರೂ ಕೂಡ ಮೊಮ್ಮಗ ಮಾಡಿರುವಂತಹ ರಾಸಲೀಲೆಯ ಕುಚೇಷ್ಟೆಗೆ ಗೌಡರ ಹಿರಿತನ ಬಲಿಯಾಗಿದೆ ರಾಜಕೀಯ ಅನ್ನೋ ಚದುರಾಟದಲ್ಲಿ ಗೌಡರಿಗೆ ಚೆಕ್ ಮೇಟ್ ದೊರೆತಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಸಾಹಿಲ್ ಅವರು ನಮ್ಮ ಪ್ರತಿನಿಧಿ ಸಾಹಿಲ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಸಾಹಿಲ್ ಹಾಸನದಲ್ಲಿ ಸುಳಿದಾಡ್ತಿರುವಂತಹ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಇಲ್ಲಿ ನಾವು ಎಲೆಕ್ಷನ್ ಮೊದಲ ಹಂತದ ಎಲೆಕ್ಷನ್ ನಂತರ ಅತ್ಯಂತ ದೊಡ್ಡ ಮೇಜರ್ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೀವಿ ಇನ್ನು ಫ್ರೀಡಂ ಟಿವಿ ಆತುರವಾಗಿ ಯಾವ ಸುದ್ದಿಯನ್ನು ಕೂಡ ಬ್ರೇಕ್ ಮಾಡೋದಿಲ್ಲ ಸತ್ಯಗಳ ಅನ್ವೇಷಣೆ ಮಾಡುತ್ತೆ ಫ್ರೀಡಂ ಟಿವಿ ಈ ವಿಚಾರದಲ್ಲಿಯೂ ಕೂಡ ನಾವು ಎರಡು ರೀತಿಯಲ್ಲಿ ಚರ್ಚಿಸಬೇಕಾಗುತ್ತೆ ಡಯಾನ ಒಂದು ಯಾವಾಗ ಈ ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರುವಾಗುತ್ತೆ ಎಲೆಕ್ಷನ್ನ ಎರಡು ಮೂರು ದಿವಸಗಳ ಹಿಂದಿನಿಂದ ಎಲ್ಲೋ ಅಜ್ಞಾತ ಸ್ಥಳದಿಂದ ಒಂದೊಂದು ವಿಡಿಯೋಗಳು ಒಂದೊಂದು ಚಹರೆಯಲ್ಲಿ ಈ ವಿಡಿಯೋಗಳು ವೈರಲ್ ಆಗುತ್ತೆ ಈ ವಿಡಿಯೋ ಯಾರು ಕಳಿಸ್ತಾ ಇದ್ದಾರೆ ಯಾವ ವಿಡಿಯೋದಲ್ಲೂ ಕೂಡ ಏನು ಸರ್ಕಾರ ಈಗ ಕಟಕಟೆಯಲ್ಲಿ ನಿಲ್ಲಿಸಿದೆಯಲ್ಲ ಆ ಕುಟುಂಬಕ್ಕೆ ಸಂಬಂಧಪಟ್ಟ ಯಾವೊಬ್ಬರ ಚಹರೆಗಳು ಕಾಣಿಸೋದಿಲ್ಲ ಅಜ್ಞಾತ ಸ್ಥಳದಿಂದ ಒಂದೊಂದು ವಿಡಿಯೋಗಳು ವೈರಲ್ ಆಗುತ್ತೆ ಅದು ಕೂಡ ಎಲೆಕ್ಷನ್ ಹೊಸ್ತಿಲಲ್ಲಿ ಈ ವಿಚಾರವನ್ನು ಕೂಡ ಪ್ರಮುಖವಾಗಿ ನೋಟ್ ಮಾಡ್ಕೋಬೇಕಾಗುತ್ತೆ ಡಯಾನ ಎಲೆಕ್ಷನ್ ನ ಮುನ್ನಾದಿನದಿಂದ ವಿಡಿಯೋಗಳು ವೈರಲ್ ಆಗುತ್ತೆ ಏನು ಈಗ ಸರಕಾರ ಏಕಾಏಕಿ ಒಂದು ಕುಟುಂಬವನ್ನ ಕಟಕಟೆಯಲ್ಲಿ ಇಟ್ಟಂತಿದೆ ಇಲ್ಲಿ ವಿಡಿಯೋಗಳು ಯಾರು ವೈರಲ್ ಮಾಡಿದ್ರು ಇದನ್ನ ಮಹಿಳಾ ಆಯೋಗ ಹೆಂಗ ಸ್ವೀಕರಿಸಿಕೊಳ್ತು ಮಹಿಳಾ ಆಯೋಗಕ್ಕೆ ಸಂತ್ರಸ್ತೆಯರು ಏನಾದರೂ ದೂರನ್ನ ದಾಖಲಿಸಿದ್ರ ಅಥವಾ ಕರ್ನಾಟಕದ ಯಾವುದಾದ್ರೂ ಪೊಲೀಸ್ ಠಾಣೆಯಲ್ಲಿ ಯಾವುದಾದ್ರೂ ಸಂತ್ರಸ್ತೆಯರು ದೂರನ್ನ ಐ ಎಫ್ಐಆರ್ ದಾಖಲಾಗಿದೆಯಾ ಇಲ್ಲ ಮಹಿಳಾ ಆಯೋಗ ಹೇಳಿರುವಂತಹದ್ದು ಬಹಳಷ್ಟು ಸ್ಪಷ್ಟ ಎರಡು ಸಾವಿರ ಚಿಲ್ಲರೆ ವಿಡಿಯೋಗಳು ವೈರಲ್ ಆಗಿದೆ ಆ ವಿಡಿಯೋಗಳಲ್ಲಿ ಮಹಿಳೆಯರನ್ನ ಅತ್ಯಂತ ಪೈಶಾಚಿಕವಾಗಿ ಅತ್ಯಂತ ಕ್ರೂರವಾಗಿ ಅವರನ್ನ ಹಿಂಸೆ ನೀಡಲಾಗ್ತಾ ಇದೆ ಇದು ಮಹಿಳೆಯರ ಸ್ವಾಭಿಮಾನಕ್ಕೆ ಆಗ್ತಾ ಇರುವಂತಹ ಧಕ್ಕೆ ಅಥವಾ ಮಹಿಳೆಯರ ಮಾನಶೀಲದ ಪ್ರಶ್ನೆ ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಇದಕ್ಕೆ ಸಂಬಂಧಪಟ್ಟ ದಿನಕ್ಕೊಂದೊಂದು ಹೊಸ ಚೆಹರೆಯ ವಿಡಿಯೋಗಳನ್ನ ಯಾರು ವೈರಲ್ ಮಾಡ್ತಾ ಇದ್ದಾರೋ ಅವರನ್ನ ಹುಡುಕುವಂತಹ ಪ್ರಯತ್ನ ಮಾಡಬೇಕು ಮಹಿಳೆಯರ ಮಾನ ಮತ್ತು ಶೀಲದ ಮೇಲಿರ್ತಕ್ಕಂತಹ ಅಭಿಮಾನವನ್ನು ಸರ್ಕಾರ ಉಳಿಸಬೇಕು ಎನ್ನುವಂತಹ ಅರ್ಥದಲ್ಲಿ ಒಂದು ಸರ್ಕ್ಯುಲರ್ ಅನ್ನ ಒಂದು ಸುತ್ತೋರಿಯನ್ನ ಅಥವಾ ಒಂದು ಮನವಿಯನ್ನ ಸರ್ಕಾರ ಜೊತೆ ಮಾಡಿಕೊಳ್ಳುತ್ತೆ ಈ ಸರ್ಕಾರ ಅದನ್ನ ಸ್ವೀಕರಿಸಿಕೊಳ್ಳುತ್ತೆ ಅಲ್ಲಿಯೂ ಕೂಡ ಬಹಳಷ್ಟು ಸ್ಪಷ್ಟವಾದಂತಹ ಉಲ್ಲೇಖವಿದೆ ಡಯಾನ ಇದು ಮಹಿಳಾ ಆಯೋಗದ ಮನವಿ ಇದರಲ್ಲಿ ಸರ್ಕಾರ ಹೇಳಿದ ಯಾವ ಹೆಸರುಗಳು ಕೂಡ ಉಲ್ಲೇಖವಾಗಿಲ್ಲ ಹಾಸನದ ಸಂಸದ ಅಂತ ಉಲ್ಲೇಖ ಆಗಿಲ್ಲ ಅಥವಾ ಪ್ರಜ್ವಲ್ ಅಂತ ಉಲ್ಲೇಖ ಆಗಿಲ್ಲ ಅಥವಾ ಪ್ರಜ್ವಲ್ ಪಕ್ಕದಲ್ಲಿ ಅಂಟಿಕೊಂಡಿರುವಂತಹ ರೇವಣ್ಣರ ಹೆಸರು ಕೂಡ ಉಲ್ಲೇಖ ಆಗಿಲ್ಲ ಆದರೆ ಏಕಾಏಕಿ ಆತುರಕ್ಕೆ ಬಿದ್ದು ಸರ್ಕಾರ ಯಾವ ರೀತಿ ಒಬ್ಬ ಆರೋಪಿ ಅಂತ ಕರೆಯುತ್ತೆ ಯಾವ ರೀತಿ ಒಬ್ಬ ವ್ಯಕ್ತಿಯನ್ನ ಆರೋಪಿ ಅಂತ ಕನ್ಸಿಡರ್ ಮಾಡಲು ಮಾಡುತ್ತೆ ನೀವು ಸಿದ್ದರಾಮಯ್ಯ ಅವರ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಟ್ವೀಟ್ ಅನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಬಹಳಷ್ಟು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ರೇವಣ್ಣರಿಗೆ ಸಂಬಂಧಪಟ್ಟ ಅಥವಾ ರೇವಣ್ಣರ ವಿಡಿಯೋ ಎಂದು ಹೇಳಲಾಗುವ ಅಷ್ಟು ವಿಡಿಯೋದ ಬಗ್ಗೆ ನಾವು ಎಸ್ ಐ ಟಿ ತನಿಖೆಗೆ ವಹಿಸ್ತಾ ಇದ್ದೀವಿ ಅಂತ ಮಹಿಳಾ ಆಯೋಗ ಎಲ್ಲಿಯೂ ಕೂಡ ಅವರ ಮನವಿಯಲ್ಲಿ ಪ್ರಜ್ವಲ್ ರೇವಣ್ಣರೇ ಆರೋಪಿ ಅಥವಾ ಈ ಕೃತ್ಯದ ರುವಾರಿ ಪ್ರಜ್ವಲ್ ರೇವಣ್ಣ ಅಂತ ಎಲ್ಲೂ ಕೂಡ ಮನವಿಯಲ್ಲಿ ಉಲ್ಲೇಖಿಸಿರಲಿಲ್ಲ ಆದರೆ ಘನವೆತ್ತ ಸರ್ಕಾರ ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಸರ್ಕಾರ ಏಕಾಏಕಿ ಈ ನಿರ್ಧಾರಕ್ಕೆ ಹೆಂಗು ಬಂತು ಒಂದು ದಳಪತಿಯ ಕುಟುಂಬವನ್ನ ಕಟಕಟೆಯಲ್ಲಿ ಆತುರಕ್ಕೆ ಬಿದ್ದು ಹೆಂಗೆ ನಿಲ್ಲಿಸಿದ್ರು ಇದು ಈಗ ಚರ್ಚೆಯಾಗಿರುವಂತಹದ್ದು ಇಲ್ಲಿ ಒಂದು ಕಡೆ ಈ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಮಹಿಳೆಯರ ಸ್ವಾಭಿಮಾನಕ್ಕೆ ಧಕ್ಕೆಯಾಗ್ತಾ ಇದೆ ಅತ್ಯಂತ ಕ್ರೂರವಾಗಿ ಮಹಿಳೆಯರನ್ನ ಅಲ್ಲಿ ತನ್ನ ಕಾಮತೃಷಿಗೆ ಒಳಪಡಿಸ್ತಾ ಇದ್ದಾನೆ ಆ ಒಂದು ಅಪರಿಚಿತ ವ್ಯಕ್ತಿ ಅಥವಾ ಚಹರೆ ಕಾಣದ ವ್ಯಕ್ತಿ ಅಲ್ಲಿ ಎಲ್ಲಿಯೂ ಕೂಡ ಚಹರೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ದಿನಕ್ಕೊಂದು ವಿಡಿಯೋಗಳು ವೈರಲ್ ಆಗ್ತಾ ಇದೆ ಈ ಬಗ್ಗೆ ಸರ್ಕಾರ ಎಲ್ಲಾದರೂ ತನಿಖೆ ಮಾಡಿದ್ಯಾ ಆ ವ್ಯಕ್ತಿ ಯಾರು ಅನ್ನುವಂತಹದ್ರ ಬಗ್ಗೆ ಹುಡುಕುವಂತಹ ಪ್ರಯತ್ನ ಮಾಡಿದೆಯಾ ಈ ವಿಡಿಯೋ ಎಲ್ಲಿಂದ ಬರ್ತಾ ಇದೆ ದಿನಕ್ಕೊಂದು ವಿಡಿಯೋ ವೈರಲ್ ಆಗ್ತಾ ಇದೆ ಹೆಣ್ಣು ಮಕ್ಕಳನ್ನ ಅತ್ಯಂತ ಪೈಶಾಚಿಕವಾಗಿ ಅವರನ್ನ ಹಿಡಿಯುವಂತಹ ವಿಡಿಯೋಗಳು ಇದನ್ನ ಹುಡುಕುವಂತಹ ಪ್ರಯತ್ನ ಸರಕಾರ ಮಾಡಿಲ್ಲ ಆದ್ರೆ ಮಹಿಳಾ ಆಯೋಗ ಕೊಟ್ಟಂತಹ ಮನವಿಯಲ್ಲಿ ಆರೋಪಿ ಇಂತಹನೇ ಅಂತ ಉಲ್ಲೇಖವಿಲ್ಲದಂತಹ ವಿಚಾರದಲ್ಲಿಯೂ ಕೂಡ ಸರಕಾರ ಮಾತ್ರ ದಳಪತಿಯ ಕುಟುಂಬವನ್ನೇ ಕಟಕಟೆಯಲ್ಲಿ ನಿಲ್ಲಿಸುವಂತಹ ಪ್ರಯತ್ನ ಮಾಡಿದೆ ಡಯಾನ ಧನ್ಯವಾದಗಳು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗಾದ್